ಇವತ್ತು ಬಿ ಆರ್ ಟಿ ಎಸ್ನಲ್ಲಿ ನಾನು ಪ್ರಯಾಣ ಮಾಡಿದೆ. ಸಾಕಷ್ಟು ಇವತ್ತು ಪ್ರಯಾಣಿಕರಿಗೆ ಭಾಳ ಅನುಕೂಲಕರವಾಗಿದೆ. ಇದು ಭಾಳ ಉತ್ತಮ ರೀತಿಯಿಂದ ಇವತ್ತು ಬಿ ಆರ್ ಟಿ ಎಸ್ ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು ನಾನು ಕೆಲವು ವಿದ್ಯಾರ್ಥಿಗಳನ್ನು ಪ್ರಶ್ನೆ ಮಾಡಿದೆ. ಭಾಳ ನಮಗೆಲ್ಲ ಅನುಕೂಲವಾಗಿದೆ, ನಾವು ಬೇಗ ಮುಟ್ತಾ ಇದ್ದೇವೆ. ಕಾಲೇಜ್ ಇರ್ಬೋದು, ಆಮೇಲೆ ರೈಲ್ವೇದಲ್ಲಿ ನೌಕರಿ ಮಾಡೋರು, ಧಾರವಾಡದಲ್ಲಿದ್ದು ಹುಬ್ಬಳ್ಳಿ ಬರೋರಿಗೆ ಅವ್ರಿಗೂ ನಾನು ಮಾತಾಡಿಸಿದೆ. ಅವರು ಇವತ್ತು ನಮಗೆ ವೇಳೆ ಭಾಳ ಉಳಿತಾ ಇದೆ, ತುಂಬ ಅನುಕೂಲ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲವು ತೊಂದರೆಗಳೇನಿದೆ ಅದನ್ನು ಹೇಳಿದರು ಕೆಲವು ಪ್ರಯಾಣಿಕರು. ಒಳಗಡೆ ಡಿಸ್ಪ್ಲೇ ಆಗ್ತಾಯಿಲ್ಲ, ಯಾವ ಸ್ಟೇಷನ್ ಬಂತು, ಇವತ್ತು ನವನಗರ ಬಂತು, ಏನೋ ಹೊಸೂರು ಬಂತು ಅನ್ನೋದು ಕೆಲವ್ರಿಗೆ ಗೊತ್ತಾಗ್ತಾಯಿಲ್ಲ. ಅವೆಲ್ಲ ಕೆಲಸಗಳು ಆಗಬೇಕಾಗಿದೆ, ಮಾಹಿತಿ ಪ್ರಯಾಣಿಕರು ಸಿಗ್ತಾಯಿಲ್ಲ, ಅದು ಆಗಬೇಕಾಗಿದೆ. ಇನ್ನೂ ಕೆಲವು ತೊಂದರೆಗಳು, ಮೇಂಟೆನೆನ್ಸ್ ಆಗಿಲ್ಲ ಒಳಗಡೆ, ಅದು ಆಗಬೇಕು. ಹಾಗಾಗಿ ನನಗೂ ಇವತ್ತು ಪ್ರಯಾಣ ಭಾಳ ಒಳ್ಳೆಯ ಒಂದು ಇದೊಂದು ಉತ್ತಮವಾದಂಥ ಯೋಜನೆ. ಇವತ್ತು ನಮ್ಮ ಜನರ, ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆ ಅದನ್ನು ಉಪಯೋಗ ಮಾಡ್ಕೊತಾ ಇದ್ರಂತೆ ನನಗೆ ಅನ್ನಿಸ್ತಾ ಇದೆ. ಮತ್ತು ಇನ್ನೂ ಕೆಲವು ಸಮಸ್ಯೆಗಳನ್ನು ಭಾಳ ಹೇಳಿದ್ದಾರೆ. ಬರೋ ದಿನದಲ್ಲಿ ನಾನು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಿಗಿರ್ಬೋದು, ಈ ಭಾಗದ ನಮ್ಮೆಲ್ಲ ಅಧಿಕಾರಿಗಳಿಗೆ ನಾನು ಮಾತಾಡಿ ಪ್ರಯಾಣಿಕರಿಗೆ ಏನು ಅನುಕೂಲ ಆಗಬೇಕು, ಹುಬ್ಬಳ್ಳಿ ಧಾರವಾಡ ಜನ ಪ್ರಯಾಣಿಕರಿಗೆ ಬಿ ಆರ್ ಟಿ ಸಿಯಿಂದ ಏನು ಅನುಕೂಲ ಆಗಬೇಕು ಅದನ್ನು ಮಾಡೋಣ ಅಂತ ಭರವಸೆಯನ್ನು ನಾನು ಕೊಟ್ಟಿದ್ದೇನೆ.